ನಮಸ್ಕಾರ. ಗೋವಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸಾಧಕರ ಸಂದರ್ಶನ ಮಾಲಿಕೆ, ಅದರಲ್ಲಿ ಇಂದು ನಾನು ಮತ್ತೋರ್ವ ವಿಶಿಷ್ಟ ಸಾಧಕ ದಂಪತಿಗಳನ್ನ ನಾನು ಇಂದು ಪರಿಚಯ ಮಾಡ್ಕೊಳ್ತಾ ಇದ್ದೇನೆ. ಬನ್ನಿ ಸರ್. ನಮಸ್ಕಾರ ಮೇಡಮ್. ತಮ್ಮ ನಮಸ್ಕಾರ. ನಾನೀಗ ನನ್ನ ಗೋವಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮ್ಮಿರುವನ್ನ ಪರಿಚಯ ಮಾಡ್ಕೊಳ್ತಾ ಇದ್ದೇನೆ. ತಮ್ಮೂ ಕೂಡ ನಮ್ಮ ಗೋವಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಹಾರ್ದಿಕ ಸ್ವಾಗತವನ್ನು ಕೊಡ್ತಾ ಮೇಡಮ್. ತಮ್ಮ ಹೆಸರು ಅಪರ್ಣ. ಅಪರ್ಣ. ತಮ್ಮ ತಂದೆ ತಾಯಿ ಹೆಸರು? ತಾಯಿ ಹೆಸರು ಮುಳಿಬಾರಿ. ಮೂಲತಃ ತಾವೆಲ್ಲಿಯವರು? ಜಮಖಂಡಿ. ಜಮಖಂಡಿ. ನಂತರ ತಾವು ಎಲ್ಲಿವರೆಗೆ ಹೋಗಿದ್ರಿ? ಬಾಲ್ಯ ಎಲ್ಲಿ? ನಂದು ಬಾಲ್ಯ ಎಲ್ಲ ಜಮಖಂಡಿ, ಬಿಜಾಪುರ್ ಅಲ್ಲೇ ಹೋಯ್ತು. ನಿಮ್ಮ ತಂದೆ ಏನೊಂದು ಕೆಲಸ ಅಂತ? ಅದೇ ಟೀಚರ್, ಶಿಕ್ಷಕರ ಕೆಲಸ ಮಾಡ್ತಾ ಇದ್ರು. ಹೀಗಾಗಿ ಬೇರೆ ಬೇರೆ ಊರುಗಳಿಗೆ ಟ್ರಾನ್ಸ್ಫರ್ ಆಗ್ತು. ಹೀಗಾಗಿ ನೀವು ಬೇರೆ ಬೇರೆ ಊರುಗಳೆಲ್ಲ ತಮ್ಮ ಬಾಲ್ಯ ಬಂದ್ರಿ. ಅನಂತರ ಎಲ್ಲ ಪ್ರಾಥಮಿಕ ಶಿಕ್ಷಣ, ಮಾಧ್ಯಮಿಕ ಶಿಕ್ಷಣ ಎಲ್ಲ ನಿಮ್ಮಲ್ಲಿ ಬೇರೆ ಬೇರೆ ಅಲ್ಲೇ? ಅದೇ ಜಮಖಂಡಿ, ಬಿಜಾಪುರ್, ಬೀದರ್. ಆಮೇಲೆ ಶಾರ್ಟ್ ಹ್ಯಾಂಡ್ ಟೈಪಿಂಗ್ ಕೋರ್ಸ್ ಮಾಡಿದೆ. ನೀವ್ ಎಷ್ಟು ಜನ ಅಕ್ಕಂಗೆ? ನಾವಿಬ್ರು ಅಕ್ಕಂಗ್ಯಾರು, ಇಬ್ರು ಅಣ್ಣ. ಮತ್ತೆ ಶಿಕ್ಷಣ ಎಲ್ಲಿವರೆಗೆ ಆಗಿದೆ? ಶಿಕ್ಷಣ ಅದೇ ಟೆಂತ್ ವರೆಗೆ. ಮುಂದೆ ಅದೇ ಶಾರ್ಟ್ ಹ್ಯಾಂಡ್ ಟೈಪಿಂಗ್ ಕೋರ್ಸ್ ಮಾಡಿದೆ. ಮುಂದೆ 20ನೇ ವರ್ಷಕ್ಕೆ ಮದುವೆ. ಅವಾಗೆಲ್ಲ ಮುಂಚೆ ಬೇಗ ಮಾಡಿ ಕಳಿಸ್ಬಿಡ್ತಾ ಇದ್ರು. ನಂತರ ನೀವು ಯಾವ ಒಂದು ವರ್ಷದಲ್ಲಿ ಅಥವಾ ತಮ್ಮ ಎಷ್ಟನೇ ವಯಸ್ಸಿನಲ್ಲಿ ಮದುವೆ ಆಗಿ? 76 ಮದುವೆ ಆಗಿ ಸ್ವಾಗತ. ಸರ್, ತಮ್ಮ ಹೆಸರು ಆನಂದ್. ಆನಂದ್ ನಿಜವಾಗ ಆನಂದವಾಗಿ ಇದ್ದೀರಾ. ದೇವರಿಗೆ ಇರಲಿ ತಮ್ಮಂತ ನಾನು ಆಶಯ ಮಾಡ್ತೀನಿ. ತಮ್ಮ ತಂದೆ ತಾಯಿ ಹೆಸರು? ನನ್ನ ತಂದೆ ಹೆಸರು ರಾಮಾಚಾರ್ಯ. ತಾಯಿ ಹೆಸರು ಕಮಲಾಬಾಯಿ. ತಾವು ಕಾಕಡಿಕ್ಕಿ ಮತ್ತ ಭೂಪತಿ ವಿಠಲ ದಾಸರ? ಭೂಪತಿ ವಿಠಲ ದಾಸರ ದ್ವೈತ ಸಂತಾನ. ಮೈಪತಿ ರಾಯರ ದ್ವೈತ ಸಂತಾನ. ನಾವು ಬೆಳಗಾವಿಗೆ ಬಂದ ಮೇಲೆ 4 ತಲೆ ಹಿಂದೆ ಮನೆ ಹಳೆ ಅಂತ ಬಂದ್ರು, ಅಲ್ಲೇ ತಾಯಿಕರಾಗ್ಬಿಟ್ರು. ಅದಕ್ಕೆ ನಾವು ಮೈಪತಿ ರಾಯರ ದ್ವೈತ ಸಂತಾನ ಅಂತ ಜೋಶಿ ಬದಲು ಕಾಖಂಡಕ್ಕೆ ಅಂತ ಇಟ್ಟುಕೊಂಡಿದ್ದೇವೆ. ಆನಂತರ ತಾವು ಈ ಕಡೆ ತಮ್ಮ ತಂದೆ ತಾಯಿ ಅಂದ್ರಿ, ತಂದೆ ರಾಮಾಚಾರ್ಯ ಅಂತ ಹೇಳಿದ ತಕ್ಷಣ ನನಗೆ ನೆನಪಾಗೋದು ಗಲಗಲಿ. ಆ ಗಲಗಲಿ ಏನು? ಯಾಕಂದ್ರೆ ಮೊನ್ನೆ ಅಷ್ಟೇ ನಾನು ನಿಮ್ಮ ಊರಿಗೆ ಬಂದಿದ್ದೆ, ಯಾರನ್ನ ಕರೆದಿದ್ರಿ. ಹೀಗಾಗಿ ಗಲಗಲಿ ರಾಮಾಚಾರ ತಂದೆ ಅವರು ಕಾಖಂಡಕ್ಕೆ ಗಲಗಲಿ ರಾಮಾಚಾರ್ಯ ಅಂತ ಬೇರೊಬ್ಬರು ಆಗಿದ್ದಾರೆ. ಅವರು ಅಭಿನವ ಕಾಳಿದಾಸ್ ಅಂತ ಅವರು ಬೆಳಗಾವಿಯಲ್ಲೇ ಇದ್ರು, ಅಂದ್ರೆ ಕುರ್ಮಾಚಾರ್ಯ. ನಮ್ಮ ತಂದೆ ಕಾಖಂಡಕ್ಕೆ ರಾಮಾಚಾರ್ಯ, ಭೂಪತಿ ವಿಠಲ ಅವರು ಅಂಕಿತ. ಭೂಪತಿ ವಿಠಲ ಅವರು ಸುಮಾರು ಕೀರ್ತನೆಗಳನ್ನ ಬರೆದು ಸಾಕಷ್ಟು ಜನರಿಗೆ ಒಂದು ಆ ಒಂದು ಸವಿಯನ್ನ ಸವಿದ್ರು. ನಾವು ಕೂಡ ಇತ್ತೀಚೆಗೆ ಹಾಡ್ತಾ ಇದ್ವಿ. ಸೊ ಅಪರ್ಣ ಕಾಖಂಡಕ್ಕೆ ಅವರು ಕೂಡ ಹಾಡ್ತಾ ಇದ್ದಾರೆ. ಒಂದು ಪುಸ್ತಕವನ್ನು ಕೂಡ ಮಾಡಿದ್ದಾರೆ 10 ವರ್ಷಗಳ ಹಿಂದೆ. ಅದು ಭೂಪತಿ ವಿಠಲವಾಡಿ ಅಂತ. ಭೂಪತಿ ವಿಠಲ ದಾಸರ ಕೀರ್ತನೆಗಳು, ಸುಮಾರು ಕೀರ್ತನೆಗಳು ಇದರಲ್ಲಿವೆ. ಇದನ್ನ ಸಂಪಾದಕ ಆನಂದ ರಾಮಾಚಾರ್ಯ ಕಾಖಂಡಕ್ಕೆ ಅಂದ್ರೆ ತಾವೇ ಆ ಪುಸ್ತಕವನ್ನು ಮಾಡಿದ್ರು. ಎಷ್ಟರಲ್ಲಿ ಮಾಡಿದ್ರು ಅಂದ್ರೆ ಯಾವ ವರ್ಷದಲ್ಲಿ ಮಾಡಿದ್ರು ಸರ್? ಇದು 2011ರಲ್ಲಿ ಎಡಿಷನ್ ಆಗಿದೆ. ಎರಡನೇ ಎಡಿಷನ್. ನಂತರ ತಾವು ಈ ಭೂಪತಿ ವಿಠಲ ದಾಸರ? ನಾನು 8ನೇ ಮಗ. ನಾವು ಒಟ್ಟು 12 ಜನರು. ಇವಳು ಅಣ್ಣ ತಮ್ಮಂದರು, 5 ಅಕ್ಕಂಗಿರು. ನಮ್ಮ ದೊಡ್ಡ ಅಣ್ಣನು ಡಾಕ್ಟರ್ ಇದ್ದರು. ಒಟ್ಟು 12 ಜನರು, ನಾನು 8ನೇ. ತಾವು ಬಾಲ್ಯ ಅಥವಾ ತಮ್ಮ ತಂದೆ ತಾಯಿ ಯಾವ? ನಾನು ಹುಟ್ಟಿದ್ದು ಗಣಿ, ನಮ್ಮ ತಾಯಿ ಊರು ಗಲಗಲಿಯಿಂದ 3 ಕಿಲೋಮೀಟರ್ ಮೇಲಿದೆ. ನಮ್ಮ ಸೋದರ ಮಾವನು ಫ್ರೀಡಮ್ ಫೈಟರ್, ಬಾಬುರಾವ್ ಗಣಿಕರ್, ಕ್ರಾಂತಿಕಾರಿ. ನಾವು ಹುಟ್ಟಿ ಬೆಳೆದದ್ದೆಲ್ಲ ಅಲ್ಲೇ. ನಮ್ಮ ತಾಯಿ ಹಳ್ಳಿ ಹಳ್ಳಿ ಗಣಿ ನಾಯಕರವರೆಲ್ಲ ಅಲ್ಲೇ ಬೆಳೆದಿದ್ರು. ನಾನು
1943 ಅಲ್ಲಿ ಹುಟ್ಟಿದ್ದೆ. ಅವಾಗ ನಮ್ಮ ತಂದೆ ಜಮಖಂಡಿಯಲ್ಲಿ ನಿರ್ಭಯ ಅಂತ ಪತ್ರಿಕೆ ನಡೆಸ್ತಾ ಇದ್ರು ಇಟ್ಲಿ. ಅದು 3 ವರ್ಷ ನಡೀತು. ಆಮೇಲೆ ಅವರು ಹುಟ್ಟಿದಾಗಿನಿಂದ ಫೈಟರ್, ಅವರು ಯಾವುದಕ್ಕೂ ಕಾಂಪ್ರಮೈಸ್ ಮಾಡಲಿಲ್ಲ. ಆಮೇಲೆ ಜರ್ನಲಿಸ್ಟು, ರೈಟರು, ಫ್ರೀಡಮ್ ಫೈಟರ್ ಅಂತ ತಮ್ಮ ಜೀವನ ಸರ್ವೀಸ್ ಅಂತ ಎಲ್ಲೂ ಮಾಡಲಿಲ್ಲ. ನಾನು SSC ಆದ್ಮೇಲೆ 1 ವರ್ಷ ಕಾಲೇಜಿಗೆ ಹೋದೆ. ಆಮೇಲೆ ಸರ್ವೀಸ್ ಜಾಯಿನ್ ಮಾಡಿ ಮಹಾರಾಷ್ಟ್ರ ಗೌರ್ಮೆಂಟ್ ಅಲ್ಲಿ ಅದು ಒಂದು 2 ವರ್ಷ ಇತ್ತು. ಆಮೇಲೆ RPG ಕೇಬಲ್ ಅಂತ ಏಷ್ಯನ್ ಕೇಬಲ್ ಅಲ್ಲಿ ಜಾಯಿನ್ ಆಗಿ 37 ವರ್ಷ ಅಲ್ಲೇ ಸೀನಿಯರ್ ಕಮರ್ಷಿಯಲ್ ಆಫೀಸರ್ ಅಂತ ರಿಟೈರ್ ಆದೆ. ಎಕ್ಸ್ಟರ್ನಲ್ BA ಮಾಡಿದ್ದೇನೆ, MA ಮಾಡಿ ಪೂರ್ಣ ಮಾಡಬೇಕು ಎಲ್ಲ ಬಾಂಬೆ ಅಲ್ಲಿ. ನಾನು ಡುಂಬಿಗರಿಯಲ್ಲಿ ಕರ್ನಾಟಕ ಸಂಘದ ಫೌಂಡರ್ ಮೆಂಬರು. ಇಂದು ಕಾಲೇಜು ನಡೆಸ್ತಾ ಇದ್ದಾರೆ ಅವರು. ಯಾವ ಸಂಸ್ಥೆಯಲ್ಲಿ ನಾನು ಅಂದ್ರೆ ಇದನ್ನು ಪರ್ಮನೆಂಟ್ ನನಗೆ ಯಾವ್ದು ಬೇಡ ಅಂತ ಹೇಳಿ ಹೆಸರು ಬೇಡ, ಸೇವೆ ಇರಲಿ ಆದ್ರೆ ನಮ್ಗೆ ಹೆಸರು ಬೇಡ ಅನ್ನೋ ಒಂದು ಅಭಿಪ್ರಾಯ ನಿಮ್ದು. ನಂತರ ನಿಮ್ಮ ಅಲ್ಲಿ ಸೇವೆ ಬಾಂಬೆದಾಗಿದ್ದಾಗ ನೀವು ಕೂಡ ಸಾಹಿತ್ಯ ಆಸಕ್ತರು, ಆಧ್ಯಾತ್ಮದ ಕಡೆ ನಿಮ್ದು ಒಲವಿದೆ. ಆ ಅಲ್ಲಿ ಸೇರಿರ್ತಕ್ಕಂಥ ರಾಯರಮಠ ಅನ್ಕೊಳ್ಳಿ ಅಥವಾ ನಮ್ಮ ಒಂದು ದೇವಸ್ಥಾನಗಳಲ್ಲಿ ನೀವೇನಾದ್ರೂ ಹೋಗಿ ಹಾಡುವ ನಮಗೆ ಅಥವಾ ಏನಾದ್ರು ಸರ್ವಿಸ್ ನಲ್ಲಿ ಇದ್ದಾಗ ಕೇವಲ ಸ್ಕೂಲು ಮತ್ತು ಕಾಲೇಜಿನಿಂದ ಕರ್ನಾಟಕದಲ್ಲೇ ಸಂಬಂಧ ಇತ್ತು, ಅದು ಬೆಳೀತು. ಆಮೇಲೆ ನಾನು ಸರ್ವಿಸ್ ನಲ್ಲೇ ಹೆಚ್ಚು ಮಾಡಿ ನನ್ನ ವರ್ಕರ್ಸ್ ಅಂದ್ರೆ ಎಲ್ಲ ಚಟದಿಂದ ಅವ್ರು ಇದ್ರು ಅಂತವ್ರೆಲ್ಲ ಬಿಡಿಸಿ ಇಂದು ಒಂದು ಒಳ್ಳೆ ಸ್ಥಿತಿಯಲ್ಲಿದ್ದಾರೆ. 25 ವರ್ಷ ರಿಟೈರ್ ಆದ್ಮೇಲೂ ನಾನು ಮೊನ್ನೆ ಕೂಡ ಹೋದಾಗ ಅವ್ರ ಹಳ್ಳಿಗೆ ಹೋಗಿ ಬಂದೆ. ಅಭಿಮಾನದಿಂದ ಅವರೆಲ್ಲ ಹೇಳ್ತಾರೆ, ಅದೇ ನಮ್ದು ಪ್ಲಸ್ ಪಾಯಿಂಟ್. ಆಮೇಲೆ ಒಳ್ಳೆ ಜೀವನ ಕೊಟ್ಟು ಬದುಕಿನ ಹಾದಿಯನ್ನ ಬದಲಿಸ್ತಾರೆ ಅಂತ ಹೇಳಿ ನಿಮಗೆ ಅಭಿಮಾನ ಇರ್ತಾರೆ. ಹೀಗಾಗಿ ಈವರೆಗೂ ಕೂಡ ನಿಮ್ಮ ಸಂಬಂಧವನ್ನ ಸಂಪರ್ಕವನ್ನು ನಿಮ್ ಜೊತೆ ಇಟ್ಕೊಂಡಿರ್ತಾರೆ. ನಿಜಕ್ಕೂ ಸಂತೋಷ ಇಂಥವ್ರು ಸ್ವಲ್ಪ ಸಿಗುವುದು ಅಪರೂಪ. ಯಾಕಂದ್ರೆ ಏನಪ್ಪ ಯಾರು ಅವ್ರು ತಗೊಂಡು ಏನ್ ಮಾಡಿ ನಮ್ಮಷ್ಟೇ ನಾವು ಒಳ್ಳೆಯವ್ರು ಇದ್ರೆ ಸಾಕು ಅಂತ ಅನ್ನೋ ಒಂದು ಇದ್ರಲ್ಲಿ ಜನ ಒಂದೇ ತರ ಯಾರಿದ್ರು ಅವರು ಎಲ್ಲಾರಿಗೂ ಅಂದ್ರೆ ಮಾಡುವುದು, ಎಲ್ಲಾರಿಗೂ ಸಹಾಯ ಮಾಡುವುದು, ಎಲ್ಲಾರ ಬಗ್ಗೆ ಇದು ತೋರಿಸುವುದು. ಸುಮಾರು ಹುಡುಗರಿಗೆ ನಾನು ಅಲ್ಲಿ ಜಾಬು ಒಂದು ಮಾತು ಕಾಂಟ್ಯಾಕ್ಟ್ ಇತ್ತು ನಂದು. ಮುಂಬೈ ಕರ್ನಾಟಕ ಸಂಘದಲ್ಲಿ ಇಮಾರತಿ ಅಂತಿದ್ರು ಅಲ್ಲಿ. ಅವ್ರು ಜಾಗೃತ ಕರ್ನಾಟಕ ಅಂತ ನಡೆಸ್ತಾ ಇದ್ರು. ಅದರಲ್ಲಿ ಒಂದು ಸ್ವಲ್ಪ ದಿನ ಅಂದ್ರೆ ಹೀಗೆ ಆಂಧ್ರವೀದ್ ಅಂತ ಮಾಡ್ತಾ ಇದ್ದೆ. ಡಾಕ್ಟರ್ ವಸಂತ ದೇಸಾಯಿ ಅಂತ ಹೇಳಲ್ಲ ಅವರು, ರಾಯರದ್ದು ಬೃಂದಾವನಗಳು 300 ಬೃಂದಾವನಗಳು ಸರ್ವೆ ಮಾಡಿ ಒಂದು ಪುಸ್ತಕ ಪ್ರಿಂಟ್ ಮಾಡಿದ್ದಾರೆ. ಅದು ನನ್ನ ಕಡೆಗೂ ಕಾಪಿ ಇಲ್ಲ. ಅದು ಮಾಡಿದ್ರು. ಆಮೇಲೆ ಧಾರ್ಮಿಕ ನಮ್ಮ ತಂದೆ ಇದರಿಂದ ಮಠ ತಮ್ಮ 70ನೇ ವರ್ಷಕ್ಕೆ ಹೋಗಿ ತಮ್ಮ ಕರ್ಮಭೂಮಿ ಅಂತ ಗಲಗಲಿಯಲ್ಲಿ ಮಠವನ್ನು ಮಾಡಿ ಅವರ ಶಿಷ್ಯ ಅಂತಂದ್ರೆ ಅವ್ರ ಬಗ್ಗೆ ಹೇಳಲ್ಲ ಈಗ. ಆಮೇಲೆ ನಂದು 76ರಲ್ಲಿ ಮದುವೆ ಆಯ್ತು. ಅವ್ರಿಗೂ ಸರ್ವಿಸ್ ಮಾಡೋದು ನಮ್ಮ ಮನೆಯಲ್ಲೇ ದೊಡ್ಡದು. ನಮ್ಮ ತಂದೆ ತಾಯಿ ನಮ್ಗೆಲ್ಲರೂ ಇದ್ದಿದ್ದರಿಂದ ನಾವು ಒಂದೇ ಕಡೆಗೆ ಇದ್ದೀವಿ. ಆಮೇಲೆ ಅವ್ರಿಗೆ ಹೇಳಿ ಸರ್ವಿಸ್ ಅವಶ್ಯಕತೆ ಇಲ್ಲ, ನಮ್ಮ ಇದರಲ್ಲೇ ನಾನು ಅಡ್ಜಸ್ಟ್ ಮಾಡೋಣ. ನಮ್ಮ ಅಣ್ಣ ಆಯ್ತು. ಅದರಿಂದ ನಮ್ಮ ಫ್ಯಾಮಿಲಿ ಏನಿದ್ರು ಒಂದಡೆ ನಾವು ಕೊಡ್ತಾ ಇದ್ದೀವಿ. ದೀಪಾವಳಿ ಬಂತಂದ್ರೆ ಸುಮಾರು 50 ಜನ ನಮ್ಮ ಮನೆಯಲ್ಲಿ ಇರ್ತಿದ್ರು. ಮಗಳ ಆಟ ಎಲ್ಲರೂ ಕೂಡಿ ಮಗಳ ಆಟ ಆಡ್ತಿದ್ರು. ಅದರಿಂದ ಒಂದು ನಮ್ಮ ತಂದೆ ಹೆಡ್ಕ್ವಾರ್ಟರ್ ಅಂದ್ರೆ ನಮ್ದೆ ಮನೆಯವರೆಗೂ. ನಮ್ಮ ತಂದೆ ತಾಯಿ ಅವ್ರಿಗೆ ಹೇಳಿದ್ರು ಸರ್ವಿಸ್ ಬೇಡ ಮನೆಯಲ್ಲಿ. ಇಬ್ಬರು ಮಕ್ಕಳು ಸುಮಾರು ಕೂಡು ಕುಟುಂಬಗಳಿರ್ತಿದ್ವು. 15-20 ಜನ 30 ಜನ ಒಂದೆಡೆ ಕೂಡಿರ್ತೇವೆ, ಹೊಂದಾಣಿಕೆ ಇರ್ತಿತ್ತು. ಯಾರು ಕುಟುಂಬದ ಮುಖ್ಯಸ್ಥರಿರ್ತಾರೆ ಅವ್ರನ್ನ ಮಾತ್ರ ಎಲ್ಲ ಕೇಳ್ತಾ ಇದ್ರು, ಬೆಲೆ ಕೊಡ್ತಾ ಇದ್ರು, ಗೌರವ ಕೊಡ್ತಾ ಇದ್ರು. ಈಗ ಸ್ವಲ್ಪ ಕೂಡು ಕುಟುಂಬಗಳು 20 ಕುಟುಂಬಗಳು ಆಗಿ ಹೋಗ್ತಾ ಇದೆ. ಅನಿವಾರ್ಯ ಹಾಗೆ ಬದಲಾವಣೆ ಆಗ್ತಾ ಇದೆ. ಮೇಡಮ್ ನಿಮ್ದು ಎಷ್ಟು ನಮ್ಮ ಮಕ್ಕಳು ನಿಮಗೆ ಇಬ್ರು ಅವರು ವೈಕಿ ಮಗಳು, ಇಬ್ರು ಇಂಜಿನಿಯರ್ಸ್ ಮಗಳ ಬಂದವಳು ಮಗಳ ಏನು ಹೆಸರು ಅನುಪಮ ಅನುಪಮ ಎಲ್ಲಿರ್ತಾರೆ ಅವರು? ಅವ್ರು ಇಲ್ಲೇ ಬೆಂಗಳೂರು. ಅವಳು ಒರೆಯಕಲ್ದಲ್ಲಿ ಸೀನಿಯರ್ ಪೋಸ್ಟ್ ಟೆಕ್ನಿಕಲ್ ರೈಟರ್ ಅಂತಿದ್ದಾಳೆ. ವರ್ಲ್ಡ್ ಟೆಕ್ನಿಕಲ್ ರೈಟರ್ ಅಸೋಸಿಯೇಷನ್ ಮೆಂಬರು, ಆರ್ಟಿಕಲ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತಾಳೆ. ಅವಳ ಗಂಡ ಇದು ನಿಮ್ದು ಅವನು ಬಿ ಪ್ರೇಮ ವಿವಾಹ ಅವರು ಮದುವೆ ಮಾಡಿಕೊಟ್ಟೆ. ನಾವು ಚೆನ್ನಾಗಿದ್ದಾರೆ, ಮಕ್ಕಳಾಗೇ ಇದ್ದಾರೆ. ಅವರು ಮೊದಲು ನ್ಯೂಜಿಲೆಂಡ್ಗೆ 4 ವರ್ಷ ಹೋಗಿದ್ರು, ಅಲ್ಲಿಂದ ವಾಪಸ್ ಇಲ್ಲಿ ಒಳ್ಳೆಯ ಒಬ್ಬರು ಬಂದಿದ್ದರಿಂದ ಹೇಗೆ ಬಂದಿದ್ದಾರೆ. ನಮ್ಮ ದೇಶವೇ ನಮಗೆ ಬೇಕು ಅಂತ ಹೇಳಿದ್ದಾರೆ. ದೇಶಾಭಿಮಾನ ಮಗ ಕರ್ಕೊಂಡ್ಬಂದಿದೆ ವಾಪಸ್. ಮಗ ಇರೋದಕ್ಕೆ ಇರ್ತಾನೆ.
ಮಗ ಗುರು ಇಂಜಿನಿಯರ್, ಅವನು ಭಾರತೀಯ ವಿದ್ಯಾಪೀಠದ ಮೆರಿಟ್ ಶೀಟ್ ಮೇಲೆ ಕಲಿತ. ಆಮೇಲೆ ನಮ್ಮ ತಂದೆಯ ಆಶೀರ್ವಾದದಿಂದ ಎಲ್ಲ ಮೊಮ್ಮಕ್ಕಳು ಒಬ್ಬರಿಗಿಂತ ಒಬ್ಬರು ಚೆನ್ನಾಗಿದ್ದಾರೆ, ಎಲ್ಲ ಅಮೆರಿಕದಲ್ಲೇ ಹೆಚ್ಚಾಗಿದ್ದಾರೆ. ಇಲ್ಲಿ ಇದ್ದವರಲ್ಲ ಒಬ್ಬ ನಮ್ಮ ಅಕ್ಕನ ಮಗ ಇದ್ದಾನೆ, ಈಗ ಬಿರ್ಲಾ ಗುಂಪದಲ್ಲಿ ಇದು ನಮ್ಮ ಡೈರೆಕ್ಟರ್ ದೊಡ್ಡ ಪೋಸ್ಟ್ ಆಶೀರ್ವಾದ, ಎಲ್ಲ ನಮ್ಮ ತಂದೆ ಆಶೀರ್ವಾದ. ಅವ್ರು ಎಂದೂ ಯಾರಿಗೂ ಕಾಂಪ್ರಮೈಸ್ ಮಾಡಲಿಲ್ಲ, ಆಮೇಲೆ ದುಡ್ಡಿನಿಂದ ಹೋಗಲಿಲ್ಲ, ಮಾಡಿದ್ರೆ ಬೇಕಾದಷ್ಟು ಮಾಡಿಕೊಳ್ಳಿ. ಹೀಗಾಗಿ ಅವರ ಒಂದು ಹಾಕಿಕೊಟ್ಟ ದಾರಿ ಇದ್ರಿ, ಅವರ ಒಂದು ಪುಣ್ಯ ಅಷ್ಟೆಲ್ಲ ಅವ್ರು ಮಾಡಿದ್ರೆ ಒಳ್ಳೆಯ ಕ್ಷೇತ್ರದಿಂದ ಒಳ್ಳೆಯ ಬದುಕನ್ನ ಮಾಡಿದ್ವಿ ಅವ್ರು ಸಾಧಿಸ್ತಾ ಇದ್ದಾರೆ. ನಂತರ ಈ ಕಡೆ ಸರ್ ನೀವು ಭೂಪತಿ ವಿಜಯದಾಸರು, ಅವ್ರ ಬಗ್ಗೆ ಸ್ವಲ್ಪ ನನಗೆ ಯಾಕಂದ್ರೆ ಗಲಗಲಿ ಅಂದ್ರೆ ಹುಟ್ಟಿಟ್ಟೆ ಗಲಗಲಿಯಲ್ಲಿ ಇದೆ ಪವಿತ್ರ ಸಂತಾನ. ಇಲ್ಲಿ ಬಂದು ನಾಲ್ಕು ಕರೆಯಿಂದ ಮನೆ ಅಳಿ ಅಂತ ಬಂದ್ರು, ಇವರ ತಂದೆ ಅಜ್ಜ ಯಾರು ಬಂದ್ರು ನಮ್ಗೂ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಅವ್ರು ಇಲ್ಲೇ ಬೆಳೆದ್ರು, ಹೂ ಫ್ಯಾಮಿಲಿಯಲ್ಲೇ ಬೆಳೆದ್ರು. 3 ತಿಂಗಳವರಿದ್ದಾಗ ತಾಯಿ ತೀರಿ ಹೋದ್ರು. ಆಮೇಲೆ ಅವರ ಅಕ್ಕ ಅಂದ್ರೆ ಹಬ್ಬು ಫ್ಯಾಮಿಲಿ ಶ್ರೀನಿವಾಸ ಹಬ್ಬು ಅಂತಿದ್ರು, ಅವ್ರು ಟೀಚರ್ ಆಗಿದ್ರು. ಅವ್ರ ಮೊದಲನೇ ಹೆಂಡತಿ ಅಂದ್ರೆ ನಮ್ಮ ತಾಯಿ ಅಕ್ಕ, ಅಲ್ಲೇ ಬೆಳೆದ್ರು ಅವರು. ಆಮೇಲೆ ಮತ್ತೊಂದು ಮನೆಯಾಗಿ ಇಬ್ಬರು ತಮ್ಮಂದರು ಇದ್ರು, ಆಮೇಲೆ ಕಲಿತು ಮೇಲೆ ಅವರ ಸೋದರ ಮಾವ ಅಂದ್ರೆ ವಿಜಾಪುರ ಪ್ರಸಿದ್ಧ ವಕೀಲರು ಅನಂತಾಚಾರ್ಯ ಇವರು ಶಿವಪಾಲಿ ಹತ್ರ ಊರಿದೆ ಅವ್ರು ಯಾವ್ದು ನಮಗೆ ಗೊತ್ತು. ಮತ್ತೊಮ್ಮೆ ನಾವು ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮ ಭೂಪತಿ ವಿಜಯದಾಸ ಬಗ್ಗೆ ಸಂಪೂರ್ಣ ಒಂದು ಶೇರ್ ಮಾಡ್ತೇನೆ. ನಂತರ ಈಗ ನಿಮ್ಮ ಹವ್ಯಾಸಗಳೇನು? ಈಗ ನಿಮ್ಮ ಈಗ ನಿವೃತ್ತಿಯಾಗಿದ್ದೀರಿ, ಎಷ್ಟು ವರ್ಷ ಆಯ್ತು ನಿವೃತ್ತಿಯಾಗಿ? 23 ವರ್ಷ ಆಯ್ತು. ಆಮೇಲೆ ನಾನು ಮೊದಲಿನಿಂದ ಸೋಷಿಯಲ್ ಇದ್ದೇನೆ. ಈಗ ರಾಯರು ನನ್ನ ಪರಮ ಗುರುಗಳು, ನನ್ನ ತಂದೆಗೂ ಅವರೇ. ಈಗ ನಾನು ಮಂತ್ರಾಲಯ ದಾಸ್ತಾ ಇದ್ದೆ, ಇದರೊಳಗೆ ಕೂಡ ಈಗಿದ್ದ ಸ್ವಾಮಿಗಳು ಅವ್ರ ಮೊದಲು ಪೂರ್ವಾಶ್ರಮದಲ್ಲೂ ಅವರೊಟ್ಟಿಗೆ ನಾನು ಹೊರಗಿನಿಂದ ಏನು ಮಠಕ್ಕೆ ಬೇಕಾಗ್ತದೆ ಎಲ್ಲಿ ಹೋದ್ರೂ ಪುಸ್ತಕಗಳನ್ನು ಕಲೆಕ್ಟ್ ಮಾಡಿ ಅವ್ರಿಗೆ ಕೊಡ್ತಾ ಇದ್ದೆ. ಆಮೇಲೆ ಸಂಪರ್ಕ ಹೆಚ್ಚು ಬೆಳೀತು. ನಾನು ಸಾಧಾರಣ 67 ಮಂತ್ರಾಲಯಕ್ಕೆ ಹೋಗಿದ್ದು ಸ್ವೀಮಿದ್ರು ಇದ್ರು. ಅದಾದ್ಮೇಲೆ ಮುಂದೆ ಲಗ್ನ ಆದ ಮೇಲೆ ಸಾಧಾರಣ ಪ್ರತಿ ವರ್ಷ ನಾನು ಒಂದು ದಿನ ಆದರೂ ಬರ್ತೇನೆ. ಎಲ್ಲ ನನ್ನ ಪರಿಚಯ ಇದ್ದವ್ರನ್ನ ಎಲ್ಲರನ್ನೂ ಕರ್ಕೊಂಡು ಹೋಗ್ತೇನೆ. ಇಲ್ಲಿ ಕೂಡ ನನ್ನ ವರ್ಕರ್ಸ್ ಕೂಡ ಎಲ್ಲರನ್ನೂ ಕರ್ಕೊಂಡು ಹೋಗಿದ್ದೆ. ಮಂತ್ರಾಲಯ ನನಗೊಂದು ಆದರ್ಶ ಕ್ಷೇತ್ರ, ಅವರೇ ನನ್ನ ಗುರುಗಳು. ಉಳಿದ ಯಾವ ಮಟ್ಟಕ್ಕೂ ನಾನು ಹೋಗಿದ್ದಿಲ್ಲ. ನಮ್ಮ ತಾಯಿ ಮನೆಯಲ್ಲೂ ಕೂಡ ಪ್ರತಿ ವರ್ಷ ಹೋಗ್ತಾರೆ. ಅಲ್ಲಿ ಕೂಡ ಸುಮಾರು ನಾನು ಹಾಗೆ ಪ್ರತಿ ವರ್ಷ ಪಾದಯಾತ್ರೆಗಳ ಪತ್ರ ಅಂತ ಸೇವೆ ಏನು ಮಾಡ್ತಾರೆ. ರಾಯರು ನಂಬಿದ ಅವ್ರು ಕೈ ಬಿಡೋದಿಲ್ಲ, ಕಾಪಾಡೋ ನಂಬಿಕೆನೂ ನಮ್ಮಲ್ಲಿದೆ. ನಂತರ ಮೇಡಮ್, ನಿಮ್ಮಿಬ್ಬರು ಮಕ್ಕಳು ಈಗಾಗಲೇ ಇದ್ದಾರೆ, ಆ ಮೊಮ್ಮಕ್ಕಳು ಬಂದಾಗ ಅವರೊಂದಿಗೆ ನಿಮ್ಮ ಒಂದು ಸಮಯವನ್ನು ಹೇಗೆ ಕಳೆದಿದ್ದೀರ? ಆ ಮುಂಚಿನ ಹಾಗೆ ನೀವು ಈಗ ನಿಮ್ಮ ಕೂಡು ಕುಟುಂಬ ಇತ್ತು, ಅವಾಗೆಲ್ಲ ಸಣ್ಣ ಮಕ್ಕಳು ಒಂದು ಮೈದನ ಮಕ್ಕಳು ಎಲ್ಲ ನಿಮ್ಮ ಮಕ್ಕಳ ಜೊತೆಗೆ ಕತೆ ರಾಮಾಯಣ ಮಾಡ್ತಾರೆ. ನೀವು ಆ ಒಂದು ಸಂಸ್ಕಾರ ಮೊಮ್ಮಕ್ಕಳಿಗೆ ಹೇಳ್ಕೊಡ್ತೀರ? ಹೇಗೆ ಕತೆ ಹೇಳುದು, ಕತೆಗೆ ಸೇರ್ತಾ ಮಗಳ ಮಗ ದೊಡ್ಡ ಮೊದಲು ನಾನು ಸಣ್ಣವಾಗಿದ್ದಾಗ ಹಿಡ್ಕೊಂಡು 5 ವರ್ಷದಾಗಿದ್ದಾಗ ಹಿಡ್ಕೊಂಡು ನನ್ನ ಸಂಗೀತದ್ದಿತ್ತು. ಆದ್ರೆ ಅವಾಗೇನ ಅಂದ್ರ ಸ್ವಲ್ಪ ಕಲ್ತಿದ್ದೆ ಹಂಗೆ ಬಿಜಾಪುರದಾಗಿದ್ದಾಗ, ಅದು ಟಿಡ್ಡೆ ಅಂತಿದ್ರು, ಆ ಕಡೆ ಹೋಗ್ತಿದ್ದೆ ಅಂತಿದ್ರ. ಆಮೇಲೆ ನಮ್ಮ ಅಣ್ಣದ ನಮ್ಮ ತಂದೆ ನಾನು 7th ಇದ್ದಾಗ ತೀರ್ಕೊಂಡ್ರು. ಆಮೇಲೆ ನಮ್ಮ ಅಣ್ಣನೇ ನನ್ನೆಲ್ಲ ಕೆಲ್ಸ ಮಾಡಿದ, ಬೆಳೆಸಿ ಮದುವೆ ಮಾಡಿ ಎಲ್ಲ. ಆಮೇಲೆ ಅವಾಗ ಹೋಗ್ತಿದ್ದೆ, ಆದ್ರೆ ಅವ್ನು ಟ್ರಾನ್ಸ್ಫರ್ ಆಗೋದು ಮೇಲಿನ ಮೇಲೆ 2-2 ವರ್ಷಕ್ಕೆ. ಹಿಂಗಾಗಿ ನಾನು ಪೂರ್ತಿ ಕಲಿಲಿಕ್ಕೆ ಆಗಲಿಲ್ಲ. ಆಮೇಲೆ ನಾವು ಬಾಂಬೆಗೆ ಮದುವೆ ಆದ ಬಂದಿದ್ದು ನನಗೆ 2 ಮಕ್ಕಳು ಆದಿಂದ ಆಮೇಲೆ ನಾನು ಸಂಗೀತ ಸ್ವಲ್ಪ ಶುರು ಮಾಡಿದೆ. ಅಂದರೆ ಬಾಂಬೆದಲ್ಲಿ, ಹಾಂ ಬಾಂಬೆದಲ್ಲಿ 3 ಎಕ್ಸಾಮ್ ಕೊಟ್ಟೆ. ಆಮೇಲೆ ನಾನು ನನಗಾಗಲಿಲ್ಲ ಅದೆಲ್ಲ ಅಭ್ಯಾಸ ಮಾಡೋದು. ಆಮೇಲೆ ನಾನು ಹಾಗೆ ನಮ್ಮ ಭಾಸ್ಕರ್ ಶಾಸ್ತ್ರಿ ಹರಿದಾಸ್ ಗುರುಗಳು ಇದ್ರು ನಮ್ಮ ಮನೆ ಅದ್ರಾಗೇನೆ ಇದ್ರು. ಹಿಂಗಾಗಿ ಅವ್ರ ಕಡೆ ನಾವು ಒಂದು 10-12 ವರ್ಷ ಕಲ್ತಿರ್ತೀವಿ. 10-12 ವರ್ಷ ಅಂದರೆ ಹಾಗೆ ಬೇರೆ ಬೇರೆ ರಾಗದೊಳಗೆ ಹಾಡುಗಳು, ನಮ್ಮ ಭೂಪತಿ ವಿಠಲ್ ದಾಸರ ಹಾಡುಗಳು ಎಲ್ಲ ಒಟ್ಟೆ ದೇವರ ನಾಮಗಳು ಎಲ್ಲ ಅವ್ರ ರಾಗದಾಗ ಬೇರೆ ಬೇರೆ ರಾಗದಾಗ ಕಲಿತೆ.
ಅಲ್ಲಿ ಇಲ್ಲಿ ಬಂದಿದ್ದು ಈಗ ಒಂದು 3 ವರ್ಷದಿಂದ ಈ ಫೇಸ್ಬುಕ್ ಒಂದು ಜಾಯಿನ್ ಆಗಿದೆ. ಅದೇ ಒಂದು ನನಗೆ ಹವ್ಯಾಸ ಸಂಗೀತದ ನನಗೆ ತುಂಬಾ, ಯಾಕಂದ್ರೆ ಮನೆ ಬಿಟ್ಟು ಬರ್ಕೊಂಡು ಹೋಗಿ ಮಾಡಿ ಸ್ವಲ್ಪ ಹೆಣ್ಮಕ್ಕಳಿಗೆ ಗೃಹಿಣಿಯರು ಫೇಸ್ಬುಕ್ ಮೇಲೆ ಆದದ್ರಿಂದ ನಮ್ಗೆ ಬಹಳ ಅಂದ್ರೆ ಅನುಕೂಲ ಆಗಿದೆ. ಮನೆಯಾಗಿದ್ದಲ್ಲೇ ಎಲ್ಲ ಎಲ್ಲ ಹೆಣ್ಮಕ್ಳಿಗೆ ಒಂದು ಆನ್ಲೈನ್ ಬಂದ್ಬಿಟ್ಟು ಅನುಕೂಲ ಆಗಿದೆ ಇವು ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ಅಲ್ಲಿ. ಯಾಕಂದ್ರೆ ಮನೆ ಕೆಲಸಗಳನ್ನು ಮನೆಯಲ್ಲಿ ಮತ್ತೆ ಮೊಮ್ಮಕ್ಕಳು ಮಕ್ಕಳು ಜೊತೆಗೇನೆ ಈ ಕೆಲಸವನ್ನ ಮಾಡ್ಕೊಬಹುದು. ಅಡಿಗೆ ಮಾಡ್ಕೊಂಡು ಮಾಡ್ಬೋದು ಮನೆಯಾಗಿದ್ದು ಮನಕ್ ಹೋಗೋದೇ ಅತ್ಯಂತ. ಈಗ ನೀವಂತೂ ನೋಡ್ತಾ ಇದ್ದೀನಿ ನಾನು ಮುಖಪುಟದಲ್ಲಿ ಸಾಕಷ್ಟು ಗುಂಪುಗಳಲ್ಲಿ ನೀವು ಭಕ್ತಿ ಗೀತೆಗಳನ್ನು ದೇವನಾಮಗಳನ್ನು ಹಾಡ್ತಾ ಇದ್ರೆ ಅದ್ರಲ್ಲಿ ನಿಮ್ಮ ಮಾವನವರಾಗಿರ್ತಕ್ಕಂಥ ಭೂಪತಿ ಉದಿಲ್ದಾಸರ ಹಾಡುಗಳಂತೂ ಸಾಕಷ್ಟು ಹಾಡಿದ್ರು. ಸುಮಾರು ನಿಮಗೆ ಗೊತ್ತಿರೋ ಹಾಗೆ ಎಷ್ಟು ಹಾಡುಗಳನ್ನು ದೇವನಾಮಗಳನ್ನು ಹಾಡಿರ್ಬೋದು ನಿಮಗೆ ಸುಮಾರು ಸುಮಾರು 40-50 ಹಾಡಿದ್ರು ಜಾಸ್ತಿ. ನಾನು ಜಪ ಮಾಡಿಲ್ಲ ಅಷ್ಟೇ, 200 ಹಾಡವು. 96ರಲ್ಲಿ ನಮ್ಮ ತಂದೆ 1996 ನೂರನೇ ವರ್ಷಕ್ಕೆ ಒಂದು ಟೇಪ್ ಅವಾಗ ಟೇಪ್ ರೆಕಾರ್ಡ್ ಇದಿತ್ತಲ್ಲ ಕ್ಯಾಸೆಟ್ ಮಾಡಿದ್ದೆ, ಅವರೇ ಹರಿದಾಸರು ಇದನ್ನ ಮಾಡಿದ್ರು. 12 ಹಾಡವರೆ ಸಿಡಿ ಆಗಿದೆ. 96ದಲ್ಲಿ ನಮ್ಮ ತಂದೆ ನೂರನೇ ವರ್ಷ